ಹ ತೀರ್ ಎರಮೆಯಿಂದ ಕೆಲವು ವಚನಗಳು ಏಳನೆಯ ತಿಂಗಳಿನಲ್ಲಿ ರಾಜವಂಶದವನು ಎಲಿಶಾಮನ ಮೊಮ್ಮಗನು ನೇತಾನ್ಯ ಮಗನು ಅರಸನ ಪ್ರಧಾನರಲ್ಲಿ ಒಬ್ಬನು ಆದ ಇಶ್ಮೇಲನು ಹತ್ತು ಮಂದಿಯೊಳ ಯೊಂದಿಗೆ ಅಹಿಕಾಮನ ಮಗನಾದ ಗೆದಲನು ವಾಸವಾಗಿದ್ದ ಮಿಚ್ಪಕ್ಕೆ ಬಂದನು ಅಲ್ಲಿ ಅವನೊಂದಿಗೆ ಊಟ ಮಾಡಿದರು ಆಗ ನೇತನ್ ನೆನ ಮಗನಾದ ಇಶ್ಮಾಯಿಲನು ಅವನೊಂದಿಗಿದ್ದ ಹತ್ತು ಜನರು ಯದ್ದು ಅಹಿ ಕಾಮನ ಮಗ ಶಾಪನನ ಶಾಪಾನನ ಮೊಮ್ಮಗ ಬಾಬೇಲಿನ ಅರಸಿನಿಂದ ದೇಶಾಧಿಪತಿಯಾಗಿ ನೇಮಿಸಲ್ಪಟ್ಟವನು ಆದ ಗೆದಲನನ್ನು ಕತ್ತಿಯಿಂದ ಹೊಡೆದುಕೊಂಡರು ಇದಲ್ಲದೆ ಇಸ್ಮಾಯಿಲನು ಸಂಗಡ ಮಿಚ್ಪದಲ್ಲಿದ್ದ ಯಹುದರೆಲ್ಲರನ್ನು ಅಲ್ಲಿ ಸಿಕ್ಕಿದ ಕಸದಿಯರಾದ ಸೈನಿಕರನ್ನು ಹತಿಸಿದನು ಅವನು ಗೆದಲನನ್ನು ಕೊಂದ ಎರಡನೆಯ ದಿನದಲ್ಲಿ ಆ ಸಂಗತಿಯು ಇನ್ನು ಯಾರಿಗೂ ತಿಳಿಯದಿರಲು ಗಡ್ಡ ಬೋಳಿಸಿ ಬಟ್ಟೆ ಹರಿದು ಗಾಯ ಮಾಡಿಕೊಂಡಿದ್ದ ಎಂಬತ್ತು ಜನರು ಶೇಕಲೋ ಸಮಾರ್ಯ ಎಂಬ ಊರುಗಳಿಂದ ಒಂದು ಕೈಯಲ್ಲಿ ಧೂಪ ನೈವೇದ್ಯ ದ್ರವಗಳನ್ನು ತೆಗೆದುಕೊಂಡು ಯಹೋವನ ಆಲಯಕ್ಕೆ ಹೋಗುತ್ತಿದ್ದರು ಆಗ ನೆತನೆನ ಮಗನಾದ ಇಸ್ಮಾಯಿಲನು ಮಿಚ್ಪದಿಂದ ಅವರ ಕಡೆಗೆ ಹೊರಟು ದಾರಿಯುದ್ದಕ್ಕೂ ಅಳುತ್ತಾ ನಡೆದು ಅವರನ್ನು ಎದುರುಗೊಂಡು ಅಹಿಕಾಮನ ಮಗನಾದ ಗೆದಲನ ಬಳಿಗೆ ಬನ್ನಿರಿ ಎಂದು ಹೇಳಿದನು ಅವರು ಊರೊಳಕ್ಕೆ ಬಂದ ಮೇಲೆ ನೆತನ ಮಗನಾದ ಇಸ್ಮಾಯಿಲನು ಅವನ ಸಂಗಡ್ಡಿಗರು ಅವರನ್ನು ಹತ್ತಿಸಿ ಬಾವಿಯಲ್ಲಿ ಹಾಕಿದರು ಆ ಆದರೆ ಆ ಎಂಬತ್ತು ಮಂದಿಯಲ್ಲಿ ಹತ್ತು ಜನರು ಇಸ್ಮಾಯಿಲನಿಗೆ ನಮ್ಮನ್ನು ಕೊಲ್ಲಬೇಡ ಗೋಧಿ ಜೆವೆ ಗೋಧಿ ಎಣ್ಣೆ ಜೇನು ತುಪ್ಪ ಇವುಗಳನ್ನು ಕಾಡಿನಲ್ಲಿ ಬಹಳವಾಗಿ ಬಿಚ್ಚಿಟ್ಟಿದ್ದೇವೆ ಎಂದು ಬೆನ್ನೆಸಲು ಅವನು ಅವರನ್ನು ಅವರ ಜೊತೆ ಯವರಂತೆ ಕೊಲ್ಲದೆ ಬಿಟ್ಟನು ಇಶ್ಮಾಯಿಲನು ತಾನು ಕೊಂದ ವರ ಶವಗಳನ್ನು ಗೆದಲನ ಶವದ ಮೇಲೆ ಹಾಕಿದ ಬಾವಿಯು ಇಸ್ರಾಯೇಲಿನ ಅರಸನಾದ ಭಾಷನ ಭಯದಿಂದ ಅರಸನಾದ ಆಸನು ತೋಡಿಸಿದ ಬಾವಿಯೇ ಆ ಬಾವಿಯನ್ನು ನೇತನೆಯ ಮಗನಾದ ಇಶ್ಮಾಯಿಲನು ಹತ್ತರಾದವರ ಶವಗಳಿಂದ ತುಂಬಿಸಿ ಬಿಟ್ಟನು ಆಮೇಲೆ ನೆತನ ಮಗನಾದ ಇಶ್ಮಾಯಿಲನು ರಾಜಕುಮಾರ್ತೆಯರನ್ನು ಕಾವಲು ದಂಡಿನ ಅಧಿಪತಿಯಾದ ನೆಮುಜರ್ಬುಜರ ದಾನನು ಅಹಿಕಾಮನ ಮಗನಾದ ಗೆದಲನೆಗೆ ಒಪ್ಪಿಸಿ ಮಿಚ್ಪದ ಜನ ಶೇಷವನ್ನು ಅಂತೂ ಮಿಚ್ಪದಲ್ಲಿ ಉಳಿದವರೆಲ್ಲರನ್ನು ಸೆರೆ ಹಿಡಿದು ಅಮೋನ್ಯರ ಸೀಮೆಗೆ ಹೊರಟನು ಆಮೇಲೆ ಇದು ನವಮಿ ಸಿಸ್ಟರ್ ಹ ಹ ಆ ನಲವತ್ತೊಂದನೇ ಅಧ್ಯಯಾದಲ್ಲಿ ಎರೆಮೆಯ ಹನ್ನೊಂದರಿಂದ ಹದಿನೆಂಟು ವಚನ ರೇಡ್ ಮಾಡಿಸಿ ಸರ್ ಕಾರೇಹನ ಮಗನಾದ ಯಹ ಯೋಹನ ಅವನು ಅವನೊಂದಿಗಿದ್ದ ಸಕಲ ಸೇನಾಧಿಪತಿಗಳು ನೇತನ ಮಗನಾದ ಇಶ್ಮಯೇಲನು ಮಾಡಿದ ಎಲ್ಲಾ ಕೆಡುಕನ್ನು ಕೇಳಿ ತಮ್ಮ ಸೈನಿಕರನ್ನೆಲ್ಲಾ ಕರೆದುಕೊಂಡು ನಿಥೇನ ಮಗನಾದ ಇಷ್ಮಯೇಲನ ಮೇಲೆ ಯುದ್ಧಕ್ಕೆ ಹೊರಟು ಗಿಬೋನಿನ ದೊಡ್ಡ ಕೆರೆಯ ಹತ್ತಿರ ಅವನನ್ನು ಕಂಡರು ಆಗ ಇಷ್ಮೇಲನು ಸಂಗಡ ಇದ್ದ ಎಲ್ಲಾ ಜನರು ಕಾರೇಹನ ಮಗನಾದ ಯೋಹಾನನನ್ನು ಅವನೊಂದಿಗಿದ್ದ ಸಮಸ್ತ ಸೇನಾಧಿಪತಿಗಳನ್ನು ನೋಡಿ ಸಂತೋಷ ಪಟ್ಟರು ಇಷ್ಮೇಲನು ಮಿಚ್ಚದಿಂದ ಸೆರೆಯಾಗಿ ಒಯ್ ಸಕಲ ಜನರು ಹಿಂದಿರುಗಿ ಹೋಗಿ ಕಾರೇಹನ ಮಗನಾದ ಯೋಹಾನನ ಬಳಿಗೆ ಸೇರಿದರು ನೆಹ ಮಗನಾದ ಇಶ್ಮೇಲನು ಎಂಟು ಮಂದಿಯ ಸಂಗಡ ಯೋಹಾನನಿಂದ ತಪ್ಪಿಸಿ ತಪ್ಪಿಸಿಕೊಂಡು ಅಮೋನಿಯರನ್ನು ಮರೆಒವನು ಆಗ ಕಾರೇಹನ ಮಗನಾದ ಯೋಹಾನನನ್ನು ಅವನೊಂದಿಗೆ ಅವನ ಅವನೊಂದಿಗಿದ್ದ ಸಮಸ್ತ ಸೇನಾಧಿಪತಿಗಳು ತಾವು ನೆತೋನ ಮಗನಾದ ಇಶ್ಮಾಯೇಲನ ಕೈಯಿಂದ ತಪ್ಪಿಸಿ ಗಿವೋನಿನಿಂದ ತಂದಿದ್ದ ಬಟರು ಬಟರು ಹೆಂಗಸರು ಮಕ್ಕಳು ಕಿಚ್ ಕಂಚುಕಿಗಳು ಅಂತೂ ಇಶ್ಮಾಯೇಲನ ಅಹಿ ಆಹಿಕಮ ಮಗನಾದ ಗೆದ್ದೋಲನನ್ನು ಕೊಂದು ಕೊಂದ ಮೇಲೆ ಕೊಂದ ಮೇಲೆ ಮಿಂಚದಿಂದ ಹೊಯ್ದು ಜನಶೇಷ ಜನಶೇಷವನ್ನೆಲ್ಲ ಕರೆದುಕೊಂಡು ಹೋಗಿ ಕಸ್ತಿಯರ ಭಯದಿಂದ ಐಗುಪ್ತಕ್ಕೆ ವಲಸೆ ಹೋಗಬೇಕೆಂದು ಬೆತ್ತ ಹೇಮಿನ ಸಮೀಪವಾಗಿರುವ ಗೆರೆಹೊತ್ ಕಿಮ್ ಕಿಮೊಮಿನಲ್ಲಿ ಹಿಡಿದುಕೊಂಡರು ಬಾಬೆಲಿನ ಅರಸನ ಅರಸನಿಂದ ದೇಶಕ್ಕೆ ಅಧಿಪತಿಯಾಗಿ ನೇಮಿಸಲ್ಪಟ್ಟವನು ಆಹಿಕೇಮನ ಮಗನು ಆದ ಗೆದ್ಯೋಲಿನ ನಿ ನಿತ್ಯೋನಿನ ಮಗನಾದ ಇಶ್ಮಿಯಲನನ್ನು ಕೊಂದು ಹಾಕಿದ್ದರಿಂದ ಕಸ್ತಿಯರಿಗೆ ಅಂಜದಿದ್ದರು ಐ ಮೀನ್ ಥ್ಯಾಂಕ್ ಯು ಸಿಸ್ ಥ್ಯಾಂಕ್ ಯು ಬ್ರದರ್ ಹಾ ಥ್ಯಾಂಕ್ ಯು ಸಿಸ್ಟರ್ ಓಕೆ ನಲವತ್ತೆರಡನೇ ಅಧ್ಯಾಯ ಎರೆಮಿಯ ಒಂದರಿಂದ ಇಪ್ಪತ್ತೆರಡು ವಚನ ಇದೆ ಹನ್ನೊಂದು ವಾಕ್ಯಗಳನ್ನ ಸ್ವದೇಶದಲ್ಲಿ ಉಳಿದ ಯಹುತ್ಯರು ಐಗುಪ್ತಕ್ಕೆ ವಲಸೆ ಹೋದದ್ದು ಆಗ ಸಕಲ ಸೇನಾಧಿಪತಿಗಳು ಕಾರೇಹನ ಮಗನಾದ ಯೋಹಾನನು ಹೋಶಾಯನ ಮಗನಾದ ಏಜನ್ಯನು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲ ಜನರು ಪ್ರವಾದಿಯಾದ ಎರೇಮಿಯನ ಬಳಿಗೆ ಬಂದು ಅವನಿಗೆ ದಯಮಾಡು ನಮ್ಮ ಭಿನ್ನಹವನ್ನು ಲಾಲಿಸು ನಿನ್ನ ದೇವರಾದ ಯಹೋವನು ನಾವು ನಡೆಯಬೇಕಾದ ಮಾರ್ಗವನ್ನು ಮಾಡತಕ್ಕ ಕಾರ್ಯವನ್ನು ತೋರಿಸುವ ಹಾಗೆ ನಮಗಾಗಿ ಅಂದರೆ ಉಳಿದಿರುವ ಈ ಜನರೆಲ್ಲರಿಗಾಗಿ ನಿನ್ನ ದೇವರಾದ ಯಹೋವನನ್ನು ಪ್ರಾರ್ಥಿಸು ನಿನ್ನ ಕಣ್ಣಿಗೆ ಕಾಣುವ ಪ್ರಕಾರ ಅಪಾರ ಜನರಲ್ಲಿ ನಾವು ಕೆಲವರು ಮಾತ್ರ ಉಳಿದಿದ್ದೇವೆ ಎಂದು ವಿಜ್ಞಾಪಿಸಿದರು ಇದನ್ನು ಕೇಳಿ ಪ್ರವಾದಿಯಾದ ಎರೇಮಿಯನು ಅವರಿಗೆ ನಿಮ್ಮ ಭಿನ್ನಹವನ್ನು ಕೇಳಿದೆನು ಇಗೋ ನಿಮ್ಮ ಮಾತಿನಂತೆ ನಿಮ್ಮ ದೇವರಾದ ಯಹೋವನನ್ನು ಪ್ರಾರ್ಥಿಸುವೆನು ಯಹೋವನು ಯಾವ ಉತ್ತರವನ್ನು ದಯಪಾಲಿಸುವನೋ ಒಂದನ್ನು ಮುಚ್ಚದೆ ನಿಮಗೆ ತಿಳಿಸುವೆನು ಎಂದು ಹೇಳಲು ಅವರು ಎರೇಮಿಯನಿಗೆ ನಿನ್ನ ದೇವರಾದ ಯಹೋವನ್ನು ನಿನ್ನ ಮೂಲಕ ನಮಗೆ ಕಳುಹಿಸುವ ಮಾತಿನಂತೆ ನಾವು ನಡೆಯದಿದ್ದರೆ ಯಹೋವನು ಸ್ಥಿರವಾದ ಸತ್ಯ ನಿಂತು ನಮ್ಮನ್ನು ಖಂಡಿಸಲಿ ನಮ್ಮ ದೇವರಾದ ಯಹೋವನ ಮಾತು ಹಿತವಾಗಲಿ ಹಹಿತವಾಗಲಿ ಆತನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ನಿನ್ನನ್ನು ಕಳಿ ಕಳುಹಿಸುವ ನಾವು ಅದನ್ನು ಕೈಕೊಳ್ಳುವೆವು ನಮ್ಮ ದೇವರಾದ ಯಹೋವನ ಮಾತನ್ನು ನಾವು ಕೇಳಿದರೆ ನಮಗೆ ಶುಭವಾಗುವುದಷ್ಟೇ ಎಂಬುದಾಗಿ ಹೇಳಿದಟು ಹತ್ತು ದಿನಗಳಾದ ಮೇಲೆ ಯಹೋವನು ತನ್ನ ವಾಕ್ಯವನ್ನು ಎರೀಮಿಯನಿಗೆ ದಯಪಾಲಿಸಿದನು ಆಗ ಅವನು ಕಾರೇಹನ ಮಗನಾದ ಯೋಹ ಯೋಹಾನನನ್ನು ಅವನೊಂದಿಗಿದ್ದ ಸಕಲ ಸೇನಾಧಿಪತಿಗಳನ್ನು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲಾ ಜನರನ್ನು ಕರೆದು ನಿಮ್ಮ ವಿಜ್ಞಾಪನೆಯನ್ನು ಯಹೋವನಿಗೆ ಹರಿಕೆ ಮಾಡುವುದಕ್ಕಾಗಿ ನನ್ನನ್ನು ಕಳುಹಿಸಿದ್ದರಲ್ಲ ಅದಕ್ಕೆ ಇಸ್ರಾಯೇಲಿನ ದೇವರಾದ ಯಹೋವನು ಹೀಗೆನ್ನುತ್ತಾನೆ ನೀವು ಈ ದೇಶದಲ್ಲಿ ನೆಲೆಗೊಂಡಿದ್ದರೆ ನಾನು ನಿಮ್ಮನ್ನು ಕಟ್ಟು ಕಟ್ಟುವೆನು ಕೆಡುವುದಿಲ್ಲ ನಡು ನಡುವೆನು ಕೀಳುವುದಿಲ್ಲ ನಾನು ನಿಮಗೆ ಮಾಡಿದ ಹೇಳಿ ಕೇಳಿಗೆ ಪಶ್ಚಾತ್ತಾಪ ಪಡುತ್ತೇನೆ ನೀವು ಹೆದರಿರುವ ಬಾಬೀಲಿನ ಅರಸನಿಗೆ ಹೆದರಬೇಡಿರಿ ಅವನಿಗೆ ಅಂಜದಿರಿ ನಾನು ನಿಮ್ಮನ್ನು ಅವನ ಕೈಯಿಂದ ತಪ್ಪಿಸಿ ರಕ್ಷಿಸಲಿಕ್ಕೆ ನಿಮ್ಮೊಂದಿಗಿದ್ದೇನಲ್ಲ ಇದು ಯಹೋವನಾದ ನನ್ನ ನುಡಿ ಅವನು ನಿಮ್ಮನ್ನು ಕರುಣಿಸಿ ಸ್ವದೇಶಕ್ಕೆ ಹೋ ಸ್ವದೇಶಕ್ಕೆ ಹೋಗಗೊಡಿಸುವಂತೆ ನಾನು ನಿಮಗೆ ಕರುಣೆಯನ್ನು ಅನುಗ್ರಹಿಸುವೆನು ಆದರೆ ನೀವು ನಿಮ್ಮ ದೇವರಾದ ಯಹೋವನ ನುಡಿಗೆ ಕಿವಿಗೊಡದೆ ಈ ದೇಶದಲ್ಲಿ ನಾವು ನಾವು ಲೇಸುವುದೇ ಇಲ್ಲ ಬೇಡವೇ ಬೇಡ ನಾವು ಯುದ್ಧ ಕಾಣದೆ ತುತ್ತೂರಿಯ ಶಬ್ದ ಕೇಳದೆ ಅನ್ನದ ಕೊರತೆಯಿಂದ ಹಸಿವೆಗೊಳ್ಳದೆ ಇರುವ ಅಯುಕ್ತ ದೇಶಕ್ಕೆ ಹೋಗಿ ಅಲ್ಲೇ ವಾಸಿಸುವೆವು ಎಂದುಕೊಂಡರೆ ಯಹುದ್ಯರಲ್ಲಿ ಉಳಿದವರೇ ಯಹೋವನ ವಾಕ್ಯವನ್ನು ಈಗ ಕೇಳಿರಿ ಇಸ್ರಾಯಿನ ದೇವರು ಸೇನಾಧೀಶ್ವರನು ಆದ ಯಹೋವನ್ ಹೋಗಬೇಕೆಂದು ಹೋಗಬೇಕೆಂದು ಹಠ ಹಿಡಿದು ಅಲ್ಲಿಗೆ ಸೇರಿ ವಾಸ ಮಾಡುವುದಾದರೆ ಆಗ ನೀವು ಹೆದರುತ್ತಿರುವ ಖಡ್ಗವು ಐಗುಪ್ತದಲ್ಲಿಯೂ ನಿಮ್ಮನ್ನು ಹಿಂದಟ್ಟಿ ಹಿಡಿಯುವುದು ನೀವು ಅಂಜುತ್ತಿರುವ ಕ್ಷಾಮವು ಅಲ್ಲಿಯೂ ನಿಮ್ಮ ಬೆನ್ನು ಹತ್ತುವುದು ಅಲ್ಲಿ ಸಾಯುವಿರಿ ಐಗುಪ್ತಕ್ಕೆ ಹೋಗಿ ಅಲ್ಲಿ ವಾಸಿಸಲು ಹಠ ಹಿಡಿಯುವ ಎಲ್ಲಾ ಜನರಿಗೂ ಇದೇ ಗತಿಯಾಗುವುದು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ಸಾಯುವರು ನಾನು ಅವರಿಗೆ ಬರಮಾಡುವ ವಿಪತ್ತಿನಿಂದ ಯಾರು ತಪ್ಪಿಸಿಕೊಳ್ಳರು ಯಾರು ಉಳಿಯರು ಇಸ್ರಾಯೇಲಿನ ದೇವರು ಸೇನಾಧೀಶ್ವರ ನನ್ನ ಉಗ್ರ ರೋಷಾಗ್ನಿಯ ಎರುಸಲೇಮಿನವರ ಮೇಲೆ ಹೇಗೆ ಸುರಿಯುತ್ತೋ ಹಾಗೆಯೇ ನೀವು ಐಗುಪ್ತದಲ್ಲಿ ಕಾಲಿಟ್ಟ ಕೂಡಲೇ ನನ್ನ ರೋಷಾಗ್ನಿಯು ನಿಮ್ಮ ಮೇಲೆಯೂ ಸುರಿಯುವುದು ನೀವು ಅಪವಾದ ವಿಸ್ಮಯ ಶಾಪ ದೋಷಣೆಗಳಿಗೆ ಗುರಿಯಾಗುವಿರಿ ಈ ಸ್ಥಳವು ಮತ್ತೆ ನಿಮ್ಮ ಕಣ್ಣಿಗೆ ಬೀಳದು ಯಹೂತಿಯರಲ್ಲಿ ಉಳಿದವರೇ ಯಹೋವನ್ನು ನಿಮ್ಮನ್ನು ಕುರಿತು ಐಗುಪ್ತಕ್ಕೆ ಹೋಗಬೇಡಿರಿ ಎಂದು ಅಪ್ಪಣೆ ಮಾಡಿದ್ದಾನೆ ನಾನು ಈ ದಿವಸ ಆ ಮಾತನ್ನು ನಿಮಗೆ ಪ್ರಕಟಿಸಿದ್ದೇನೆ ಚೆನ್ನಾಗಿ ತಿಳಿದಿರಲಿ ನಿಮ್ಮನ್ನು ನೀವೇ ಮೋ ಮೋಸಪಡಿಸಿಕೊಂಡಿದ್ದೀರಿ ನೀವು ನಿ ನನ್ನ ಬಳಿಗೆ ಬಂದು ನಮ್ಮ ದೇವರಾದ ಯಹೋವನನ್ನು ನಮಗಾಗಿ ಪ್ರಾರ್ಥಿಸು ನಮ್ಮ ದೇವರಾದ ಯಹೋವನು ಯಾವ ಅಪ್ಪಣೆ ಕೊಡುತ್ತಾನೋ ಅದನ್ನು ನಮಗೆ ತಿಳಿಸು ಅದರಂತೆಯೇ ನಡೆಯುವೆವು ಎಂಬುದಾಗಿ ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ನನ್ನನ್ನು ಕಳಿಸಿದ್ದೀರಲ್ಲ ನಾನು ಯಹೋವನ ಅಪ್ಪಣೆಯನ್ನು ಈ ದಿವಸ ನಿಮಗೆ ತಿಳಿಸಿದ್ದೇನೆ ನೀವಾದರೆ ನಿಮ್ಮ ದೇವರಾದ ಯಹೋವನು ನನ್ನ ಮೂಲಕ ನಿಮಗೆ ಹೇಳಿ ಕಳುಹಿಸಿದ ಯಾವ ಮಾತನ್ನು ಕೇಳಲಿಲ್ಲ ನೀವು ಯಾವ ಸ್ಥಳದಲ್ಲಿ ವಾಸ ಮಾಡ ವಾಸ ಮಾಡಲಪೇಕ್ಷಿಸಿ ಹೋಗುತ್ತೀರೋ ಆ ಸ್ಥಳದಲ್ಲೇ ಖಡ್ಗಕ್ಷಾಮ ವ್ಯಾಧಿಗಳಿಂದ ಸಾಯುವಿರಿ ಎಂದು ಖಂಡಿತ ತಿಳಿಯೂರಿ ಥ್ಯಾಂಕ್ ಯು ಬ್ರದರ್ ಹಲೋ

ನಲವತ್ಮೂರನೇಟ್ ಸಮಸ್ತ ಜನರಲ್ಲಿ ಸಂಬೋಧಿಸಿ ಅವರ ದೇವರಾದ ಯಹೋವನು ತನ್ನ ಮೂಲಕ ಅವರಿಗೆ ಹೇಳಿ ಕಳುಹಿಸಿದ ಈ ಮಾತುಗಳನ್ನೆಲ್ಲ ತಿಳಿಸಿಬಿಟ್ಟ ಮೇಲೆ ಉಷಾಯಿನ ಮಗನಾದ ಅಜರ್ಯನು ಕಾರೇಹನ ಮಗನಾದ ಯೋಹಾನನನ್ನು ಸುಕ್ಕೇರಿನವರೆಲ್ಲರೂ ಅವನಿಗೆ ನಿನ್ನ ಮಾತು ಸುಳ್ಳು ಅಯುಪ್ತಕ್ಕೆ ಹೋಗಿ ವಾಸ ಮಾಡಬಾರದು ಎಂದು ತಿಳಿಸುವಂತೆ ನಮ್ಮ ದೇವರಾದ ಯಹೋವನು ನಿನ್ನನ್ನು ಕಳುಹಿಸಲಿಲ್ಲ ಕಿಸ್ತಿಯರು ನಮ್ಮನ್ನು ಕೊಲ್ಲುವುದಕ್ಕೂ ಬಾಬೇಲಿಗೆ ಸೆರೆ ಹೊಯ್ಯುವುದಕ್ಕೂ ನಮ್ಮನ್ನು ಅವರ ಕೈಗೆ ಸಿಕ್ಕ ಸಿಕ್ಕಿಸಬೇಕೆಂದು ನೇರಿಯನ ಮಗನಾದ ಬಾರೂಕನೇ ನಿನ್ನನ್ನು ನಮ್ಮ ಮೇಲೆ ನೂಕಿದ್ದಾನೆ ಎಂದು ಹೇಳಿದರು ಹೀಗೆ ಯಹೂದ ದೇಶದಲ್ಲಿಯೇ ವಾಸ ಮಾಡಿರಿ ಎನ್ನುವ ಯಹೋವನ ಮಾತನು ಕಾರೇಹನ ಮಗನಾದ ಯೋಹಾನನು ಸಮಸ್ತ ಸೇನಾಧಿಪತಿಗಳು ಸಕಲ ಜನರೂ ಕೇಳದೆ ಹೋದರು ಆಗ ಕಾವಲು ದಂಡಿನ ಅಧಿಪತಿಯಾದ ನೆಬೂಜರನ ನೆಬೂಜರದಾನನು ಅಹಿಕಾಮಗನ ಅಹಿಕಾಮನ ಮಗನೂ ಶಾಫನನ ಮೊಮ್ಮಗನೂ ಆದ ಗಿದಲ್ಯನ ವಶಕ್ಕೆ ಒಪ್ಪಿಸಿದ ಜನರು ಅನ್ಯ ದೇಶಗಳಿಗೆ ಅಟ್ಟಲ್ ಅಟ್ಟಲ್ಪಟ್ಟು ಯಹೂದದಲ್ಲಿ ವಾಸಿಸುವುದಕ್ಕೆ ಹಿಂದಿರುಗಿ ಬಂದಿದ್ದ ಯಹೂದ ಜನಶೇಷದವರು ಪ್ರವಾದಿಯಾದ ಎರಮಿಯನು ನೇರಿಯನ ಮಗನಾದ ಬಾರೂಖನು ರಾಜಕುವಾರ್ತೆಯರು ಅಂತೂ ಗಂಡಸರು ಹೆಂಗಸರು ಮಕ್ಕಳು ಇವರೆಲ್ಲರನ್ನು ಕಾರೇಹನ ಮಗನಾದ ಯೋಹಾನನು ಸಕಲ ಸೇನಾಧಿಪತಿಗಳು ಕರೆದುಕೊಂಡು ಐಗುಪ್ತಕ್ಕೆ ಹೋಗಿ ತಹಪನೇಶ್ ಊರಿಗೆ ಸೇರಿದರು ಯಹೋವನ ಮಾತನ್ನು ಕೇಳಲೇ ಇಲ್ಲ ಎರಮೀಯನು ತಹಪೇ ತಹಪಾನೇಸಿನಲ್ಲಿರುವಾಗ ಯಹೋವನು ಈ ವಾಕ್ಯವನ್ನು ಅವನಿಗೆ ದಯಪಾಲಿಸಿದನು ನೀನು ನಿನ್ನ ಕೈಯಲ್ಲಿ ದೊಡ್ಡ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ ತಹಪಾನೇಸಿನ ತಹಪಾನೇಸಿನಲ್ಲಿರುವ ಫರೋಹನ ಮನೆಯ ಬಾಗಿಲ ಮುಂದೆ ಯಹೂದ್ಯರ ಕಣ್ಣೆದುರಿಗೆ ನೆಲಗಟ್ಟಿನ ಕೆಳಗೆ ಇಟ್ಟು ಗಾರೆಯಿಂದ ಮುಚ್ಚಿಬಿಡು ಮುಚ್ಚಿಬಿಟ್ಟು ಅವರಿಗೆ ಹೀಗೆ ಹೇಳು ಇಸ್ರಾಯೇಲಿಯರ ದೇವರು ಸೇನಾಧೀಶ್ವರನೂ ಆದ ಯಹೋಬನು ಇಂತೆನ್ನುತ್ತಾನೆ ಇಗೋ ನಾನು ಬಾಬೇಲಿನ ಅರಸನೂ ತನ್ನ ಸೇವಕನೂ ಆದ ನೆಬುಕದ್ ನೇಚರನನ್ನು ಕರೆಯಿಸಿ ನಾನು ಮರೆ ಮಾಡಿಸಿರುವ ಈ ಕಲ್ಲುಗಳ ಮೇಲೆ ಅವನ ಸಿಂಹಾಸನವನ್ನು ಹಾಕಿಸುವೆನು ಅವನು ಈ ಕಲ್ಲುಗಳ ಮೇಲೆಯೇ ತನ್ನ ರತ್ನ ಗಂಬಳಿಯನ್ನು ಹಾಸುವನು ಅವನು ಬಂದು ಐಗುಪ್ತ ದೇಶವನ್ನು ಹೊಡೆಯುವುದು ಮರಣಕ್ಕೆ ಗೊತ್ತಾದವರು ಮರ ಮರಣಕ್ಕೆ ಸೆರೆಗೆ ಗೊತ್ತಾದವರು ಸೆರೆಗೆ ಖಡ್ಗಕ್ಕೆ ಗೊತ್ತಾದವರು ಖಡ್ಗಕ್ಕೆ ಗುರಿಯಾಗುವರು ನಾನು ಐಗುಪ್ತದ ದೇವಾಲಯಗಳಲ್ಲಿ ಬೆಂಕಿ ಹತ್ತಿಸುವೆನು ಅವನು ಅವುಗಳನ್ನು ಸುಟ್ಟು ದೇವತೆಗಳನ್ನು ಸೆರೆ ಸುತ್ತಿಕೊಳ್ಳುವಂತೆ ಅವನು ಐಗುಪ್ತ ದೇಶವನ್ನು ಸುತ್ತಿಕೊಳ್ಳುವನು ಸಮಾಧಾನವಾಗಿ ಅಲ್ಲಿಂದ ಹೊರಟು ಹೋಗುವನು ಐಗುಪ್ತ ದೇಶದವರು ಸೂರ್ಯಪುರಿಯ ಸ್ತಂಭಗಳನ್ನು ಒಡೆದು ಹಾಕಿ ಐಗುಪ್ತದ ದೇವಾಲಯಗಳನ್ನು ಬೆಂಕಿಯಿಂದ ಸುಟ್ಟು ಬಿಡುವನು ಎಂಬುವಂತದ್ದೇ ಬ್ರದರ್ತಾರ್ ಸುಜಾತ ಸರಿ ನು ಗಗನದ ಒಡತಿಯ ಪೂಜೆಯನ್ನು ಖಂಡಿಸಿದ್ದು ಐಗುಪ್ತ ದೇಶದ ಮಿಗ್ದೋಲ್ ತಹಪನೇಸ್ ನೋಫ್ ಎಂಬ ಪಟ್ಟಣಗಳಲ್ಲಿಯೂ ಪತ್ರೋಸ್ ಪ್ರಾಂತದಲ್ಲಿಯೂ ವಾಸ ಮಾಡುತ್ತಿದ್ದ ಯಹೂದ್ಯರೆಲ್ಲರ ವಿಷಯವಾಗಿ ಯಹೋನು ಎರೆಮಿಯನಿಗೆ ದಯಪಾಲಿಸಿದ ವಾಕ್ಯ ಇಸ್ರಾಯೇಲಿನ ದೇವರು ಆದ ಯಹೋನು ಎಂತೆನ್ನುತ್ತಾನೆ ನಾನು ಎರಸುಲೋಮಿಗೂ ಯಹೂದದ ಎಲ್ಲಾ ಊರುಗಳಿಗೂ ಬರಮಾಡಿದ ಕೇಳನ್ನು ನೀವು ನೋಡಿದಿರಷ್ಟೇ ಆಹಾ ಅಲ್ಲಿನವರು ತಮಗೂ ನಿಮಗೂ ನಿಮ್ಮ ಪಿತೃಗಳಿಗೂ ತಿಳಿಯದ ಅನ್ಯ ದೇವತೆಗಳಿಗೆ ಧೂಪ ಹಾಕಿ ಸೇವೆ ಮಾಡುವುದಕ್ಕೆ ಆತುರಪಟ್ಟು ನನ್ನನ್ನು ಕೆಣಕಬೇಕೆಂದೇ ಈ ದುರಾಚಾರವನ್ನು ನಡೆಸಿದ್ದರಿಂದ ನನ್ನನ್ನು ಕೆಣಕಬೇಕೆಂದೇ ಈ ದುರಾಚಾರವನ್ನು ನಡೆಸಿದ್ದರಿಂದ ಆ ಸ್ಥಳಗಳು ಹಾಳಾದವು ಅಲ್ಲಿ ಯಾರು ವಾಸಿಸರು ನಾನು ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ಅವರ ಬಳಿಗೆ ಸಾವಕಾಶ ಮಾಡದೆ ಕಳುಹಿಸುತ್ತಾ ಆಹಾಹಾ ನಾನು ಹೇಸುವ ಈ ಅಸಹ್ಯ ಕಾರ್ಯವನ್ನು ಮಾಡಬೇಡಿರಿ ಎಂದು ಪ್ರಕಟಿಸುತ್ತಾ ಬಂದರೂ ಅವರು ಕಿವಿಗಟ್ಟು ಕೇಳಲಿಲ್ಲ ಅನ್ಯ ದೇವತೆಗಳಿಗೆ ಧೂಪ ಹಾಕುವುದನ್ನು ನಿಲ್ಲಿಸಲಿಲ್ಲ ತಮ್ಮ ದುರಾಚಾರವನ್ನು ಬಿಡಲಿಲ್ಲ ಆದ ಕಾರಣ ನನ್ನ ಉಗ್ರ ರೋಷಾಗ್ನಿಯು ಸುರಿದು ಯಹೂದ ಊರುಗಳಲ್ಲಿಯೂ ಎರೋಸಲೋಮಿನ ಬೀದಿಗಳಲ್ಲಿಯೂ ಧಗಧಗಿಸಿತು ಅವು ಈಗಲೂ ಹಾಳು ಹಾಳಾಗಿವೆ ಹೀಗಿರಲು ಸೇನಾಧೀಶ್ವರ ಸ್ವಾಮಿಯು ಇಸ್ರಾಯೇಲಿನ ದೇವರೂ ಆದ ಯಹೋನು ಈಗ ಇಂತೆನ್ನುತ್ತಾನೆ ಈ ದೊಡ್ಡ ಕೇಡನ್ನು ನಿಮಗೆ ನೀವೇ ಉಂಟು ಉಂಟು ಮಾಡಿಕೊಳ್ಳುವುದೇಕೆ ಈ ದುರಾಚಾರದ ನಿಮಿತ್ತ ಯಹೂದದಲ್ಲಿರುವ ಗಂಡಸರು ಹೆಂಗಸರು ಮಕ್ಕಳು ಮೊಲೆ ಕೂಸುಗಳು ನಿರ್ಮೂಲವಾಗುವರು ನಿಮ್ಮಲ್ಲಿ ಯಾರು ಉಳಿಯರು ಪ್ರವಾಸಿಗಳಾಗಿ ನೀವು ಬಂದಿರುವ ಐಗುಪ್ತ್ಯದಲ್ಲಿ ಅನ್ಯ ದೇವತೆಗಳಿಗೆ ಧೂಪ ಹಾಕುವ ದುಷ್ಕೃತ್ಯಗಳನ್ನು ನಡೆಸುತ್ತಾ ನನ್ನನ್ನು ಕೆಣಕುವುದರಿಂದ ನೀವು ನಿರ್ಮೂಲರಾಗಿ ಸಕಲ ಭೂ ರಾಜ್ಯಗಳ ಶಾಪ ದೂಷಣೆಗಳಿಗೆ ಗುರಿಯಾಗುವಿರಿ ನಿಮ್ಮ ಪಿತೃಗಳು ಯಹುದದ ಅರಸರು ಅವರ ಹೆಂಡಿರು ನೀವು ನಿಮ್ಮ ಹೆಂಡಿರು ಇವರೆಲ್ಲರೂ ಯಹುದ ದೇಶದಲ್ಲಿಯೂ ಎರಸುಲೆಮಿನ ಬೀದಿಗಳಲ್ಲಿಯೂ ನಡೆಸಿದ ದುರಾಚಾರಗಳನ್ನು ಮರೆತಿ ಬಿಟ್ಟಿರೋ ಅವರು ಇಂದಿನವರೆಗೂ ತಗ್ಗಲಿಲ್ಲ ನನಗೆ ಭಯಪಡಲಿಲ್ಲ ನಾನು ನಿಮಗೂ ನಿಮ್ಮ ಪಿತೃಗಳಿಗೂ ನೇಮಿಸಿದ

ಆದ ಕಾರಣ ಇಸ್ರಾಯೇಲಿನ ದೇವರು ಸೇನಾಧೀಶ್ವರನು ಆದ ಯಹೂವನು ಹೀಗನ್ನುತ್ತಾನೆ ಆಹ ಯಹೂದವೆಲ್ಲ ನಿರ್ಮೂಲ ಮಾಡುವೆನು ಕೇಡಿಗಾಗಿಯೇ ನಿಮ್ಮ ಮೇಲೆ ದೃಷ್ಟಿ ಇಡುವೆನು ಐಗುಪ್ತಕ್ಕೆ ಹೋಗಿ ಅಲ್ಲಿ ಪ್ರವಾಸಿಸಲು ಹಟ ಹಿಡಿದ ಯಹೂದ ಜನಶೇಷವನ್ನು ನಾನು ಹಿಡಿದು ನಾಶ ಮಾಡುವೆನು ಐಗುಪ್ತದಲ್ಲೇ ಹೊರಗೆ ಹೋಗ ಹೊರಗೆ ಹೋಗುವರು ಕ್ಷಾಮಗಳಿಂದ ನಾಶವಾಗುವರು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಖಡ್ಗಕ್ಷಾಮಗಳಿಂದ ಸತ್ತು ಅಪವಾದ ವಿಸ್ಮಯ ಶಾಪ ದೋಷ ಆಣೆಗಳಿಗೆ ಗುರಿಯಾಗುವರು ನಾನು ಎರಸಲೇಮಿನವರನ್ನು ಖಡ್ಗಕ್ಷಾಮ ವ್ಯಾಧಿಗಳಿಂದ ದಂಡಿಸಿದಂತೆ ಐಗುಪ್ತದಲ್ಲಿ ವಾಸಿಸುವವರನ್ನು ದಂಡಿಸುವೆನು ಐಗುಪ್ತಕ್ಕೆ ಹೋಗಿ ಪ್ರವಾಸಿಸುತ್ತಿರುವ ಯಹೂದ ಜನ ಜನಶೇಷವನ್ನು ಜನಶೇಷದವರು ಸ್ವದೇಶಕ್ಕೆ ಹಿಂದಿರುಗಬೇಕೆಂದು ಎಷ್ಟು ಆಶಿಸಿದರು ಅವರಲ್ಲಿ ಯಾರು ಉಳಿದು ಅಲ್ಲಿಂದ ತಪ್ಪಿಕೊಂಡು ಯಹುವುದಕ್ಕೆ ಹಿಂದಿರುಗುವುದಿಲ್ಲ ಓಡಿ ಬರುವ ಕೊಂಚ ಜನವೇ ಹೊರತು ಯಾವ ಯಾವನು ಹಿಂದಿರುಗನು ಆಗ ತಮ್ಮ ಹೆಂಡತಿಯರು ಅನ್ಯ ದೇವತೆಗಳಿಗೆ ಧೂಪ ಹಾಕುತ್ತಿದ್ದರೆಂದು ತಿಳಿದುಕೊಂಡ ಗಂಡಸರು ಅಲ್ಲಿ ದೊಡ್ಡ ಗುಂಪಾಗಿ ನಿಂತುಕೊಂಡಿದ್ದ ಹೆಂಗಸರು ಅಂತೂ ಐಗುಪ್ತದಲ್ಲಿಯೂ ಪತ್ರೋ ಪತ್ರೋಸಿನಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಎ ಎರೆಮೆಯನಿಗೆ ಹೀಗೆ ಹೇಳಿದರು ಯಹೋವನ ಹೆಸರಿನಿಂದ ನೀನು ನಮಗೆ ನುಡಿದ ಮಾತನ್ನು ಕೇಳಲೊಲ್ಲೆವು ಗಗನದ ಅಹ್ ಒಡತಿಗೆ ಧೂಪ ಹಾಕಿ ಪಾನ ನೈವೇದ್ಯವನ್ನು ಸುರಿಸುವೆವು ಎಂದು ನಾವು ಬಾಯಿ ಬಿಟ್ಟು ಹೇಳಿದ ಮಾತುಗಳನ್ನೆಲ್ಲ ಖಂಡಿತವಾಗಿ ನೆರವೇರಿಸುವೆವು ಮೊದಲು ಯಹೂದ ಊರುಗಳಲ್ಲಿ ಮತ್ತು ಎರಸಲೇಮಿನ ಬೀದಿಗಳಲ್ಲಿ ನಾವು ನಮ್ಮ ಪಿತೃಗಳು ನಮ್ಮ ಅರಸರು ನಮ್ಮ ಪ್ರಧಾನರು ಹೀಗೆ ಮಾಡುತ್ತಿದ್ದಾಗ ನಾವು ಯಾವ ಕೇಡನ್ನು ಕಾಣದೆ ಹೊಟ್ಟೆ ತುಂಬ ಉಂಡು ಸುಖ ಪಡುತ್ತಿದ್ದೆವು ಆದರೆ ನಾವು ಗಗನದ ಒಡತೆಗೆ ಧೂಪ ಹಾಕುವುದನ್ನು ಪಾನವನ್ನು ನೈವೇದ್ಯವಾಗಿ ಸುರಿಸುವುದನ್ನು ನಿಲ್ಲಿಸಿಬಿಟ್ಟಿದ್ದಿನಿಂದ ಎಲ್ಲಾ ಎಲ್ಲ ಕೊರತೆಗೂ ಗುರಿಯಾಗಿ ಖಡ್ಗಕ್ಷಾಮಗಳಿಂದ ನಾಶವಾಗುತ್ತಿದ್ದೇವೆ ಗಗನದ ಒಡತೆಗೆ ಧೂಪ ಹಾಕಿ ಪಾನ ನೈವೇದ್ಯವನ್ನು ಸುರಿಸಿದ್ದ ಸುರಿಸುತ್ತಿದ್ದಾಗ ನಾವು ಆಕೆಯ ಪೂಜೆಗಾಗಿ ಆಕೆಯ ಆಕಾರವಾದ ಹೋಳಿಗೆಗಳನ್ನು ಮಾಡಿ ಅರ್ಪಿಸಿದ್ದು ನಮ್ಮ ಗಂಡಂದಿರಿಗೆ ಆಗಲಿಲ್ಲವೋ ಆಗ ಎರೆಮಿಯನು ಗಂಡಸರಿಗೂ ಹೆಂಗಸರಿಗೂ ಅಂತೂ ತನಗೆ ಆ ಉತ್ತರ ಕೊಟ್ಟ ಎಲ್ಲ ಜನರಿಗೂ ಹೀಗೆ ಹೇಳಿದನು ನೀವು ದೀಪ ಸಿಸ್ಟರ್ ಬ್ರದರ್ ಅವರು ದೂಟಿಲ್ ಶಾಂತಮ್ಮ ಹೇಳಿದ್ರು ನೀವು ನಿಮ್ಮ ಪಿತೃಗಳು ನಿಮ್ಮ ಅರಸರು ನಿಮ್ಮನ್ನು ಪ್ರಧಾನರು ನಿಮ್ಮ ಪ್ರಧಾನರು ಸಾಮಾನ್ಯ ಜನರು ನೀವೆಲ್ಲರೂ ಯಹುದ್ಯದ ಊರುಗಳಲ್ಲಿಯೇ ಮತ್ತು ಎರಸಿಲೇಮಿನ ಬೀದಿಗಳಲ್ಲಿ ಹಾಕಿದ ಧೂಪವು ಯಹೋನ ನೆನಪಿನಲ್ಲಿ ಇಲ್ಲ ಇಲ್ಲವೋ ಎಂದು ಆತನ ಜ್ಞಾಪಕಗೆ ಬರಲಿಲ್ಲವೋ ನೀವು ನುಡಿಸಿ ನಡೆಸಿದ ದುರಾಚಾರಗಳನ್ನು ಅಸಹ್ಯ ಕಾರ್ಯಗಳನ್ನು ಯೋಹೋವನ್ನು ಇನ್ನು ಸಹಿಸಲಾರದೆ ಹೋದರಿಂದ ನಿಮ್ಮ ದೇಶವು ಹಾಡುಬಿದ್ದು ಜನವಿಲ್ಲದ ಬೆರಗಿಗೂ ಶಾಪಕ್ಕೂ ಆಸ್ಪದವಾಯಿತು ಈಗಲೂ ಹಾಗೆಯೇ ಇದೆ ನೀವು ಯುಹನ ಮಾತನ್ನು ಕೇಳದೆ ಆತನ ಧರ್ಮ ಶಾಸ್ತ್ರವನ್ನು ನಿಬಂಧನಗಳನ್ನು ಕಟ್ಟಡಗಳನ್ನು ಅನುಸರಿಸದೆ ಆತನಿಗೆ ಪಾಪ ಮಾಡಿ ಅನ್ಯ ದೇವತೆಗಳಿಗೆ ತೂಪ ಹಾಕಿದ್ದರಿಂದಲೇ ಇಂಥ ಕೇಡು ನಿಮಗೆ ಸಂಭವಿಸಿದ್ದವು ಇದಲ್ಲದೆ ಎರೆಮೆಯನ್ನು ಹೆಂಗಸರಿಗೂ ಎಲ್ಲಾ ಜನರಿಗೂ ಹೀಗೆ ಹಿಡಿದನು ಗೈಗುಪ್ತದಲ್ಲಿರುವ ಯಹುದ್ಯರೆ ನೀವೆಲ್ಲರೂ ಯೋಹನ ಮಾತನ್ನು ಕೇಳಿರಿ ಇಸ್ರಾಯೇಲಿನ ದೇವರು ಸೇನಾದೇಶ್ವರನು ಆದ ಯೋಹೋ ನಿಂತೆನು ತಾನೆ ಗಗನದ ಒಡತಿಗೆ ಧೂಪ ಹಾಕಿ ಪಾನ ನೈವೇದ್ಯವನ್ನು ಸುರಿಯುವೆವು ಎಂದು ನಾವು ಮಾಡಿಕೊಂಡ ಹರಕೆಗಳನ್ನು ಖಂಡಿತವಾಗಿಯೇ ತೀರಿಸುವೆವು ಎಂಬುದಾಗಿ ನೀವು ನಿಮ್ಮ ಹೆಂಡರು ಬಾಯಿಂದ ಪ್ರತಿಜ್ಞೆ ಮಾಡಿ ಕೈಯಿಂದ ನೆರವೇರಿಸಿದ್ದೀರಲ್ಲ ನಿಮ್ಮ ಹರಿಕೆಗಳನ್ನು ತೀರಿಸಿರಿ ತೀರಿಸಿರಿ ನೆರವೇರಿಸಿರಿ ನೆರವೇರಿಸಿರಿ ಐಗುಪ್ತದಲ್ಲಿ ವಾಸವಾಗಿರುವ ಯೋಹುದ್ಯರೇ ನೀವೆಲ್ಲರೂ ಯಹೋವನ ಮಾತನ್ನು ಕೇಳಿರಿ ಯಹೋವನು ಇಂತೆನ್ನುತ್ತಾನೆ ಆಹಾ ಕರ್ತನಾದ ಯುಹೋನ ಜೀವದಾನ ಎಂದು ನನ್ನ ಹೆಸರನ್ನು ಬಾಯಿಂದ ಎತ್ತಲಿಕೆ ಐಗುಪ್ತದಲ್ಲಿ ಯಾವ ಯಹುದ್ಯನೂ ಇರನು ಎಂಬುದಾಗಿ ನನ್ನ ನಾಮದಯದ ಮೇಲೆ ಹಾಣೆ ಇಟ್ಟಿದ್ದೇನೆ ಈಗೋ ಇವರಿಗೆ ಮೇಲನ್ನಲ್ಲ ಎಡನ್ನೇ ಮಾಡಬೇಕೆಂದು ಎಚ್ಚರಗೊಂಡಿದ್ದೇನೆ ಐಗುಪ್ತದಲ್ಲಿ ಐಗುಪ್ತದಲ್ಲಿನ ಎಲ್ಲ ಯಹುದ್ಯರು ಖಡ್ಗ ಕ್ಷಾಮಗಳಿಂದ ನಾಶವಾಗುತ್ತಾ ನಾಶ ನಾಶ ಹೊಂದುತ್ತಾ ನಿರ್ ನಿರ್ನಾಮವಾಗುವರು ಖಡ್ಗಕ್ಕೆ ತಪ್ಪಿಸಿಕೊಂಡವರು ಜನ ಮಾತ್ರವೇ ಹಾಗೆ ಆಗ ಐಗುಪ್ತದಿಂದ ಐಗುಪ್ ಐಗುಪ್ತದಿಂದ ಯಹುದ್ಯಕ್ಕೆ ಹಿಂದಿರುಗುವರು ಹಿಂದಿರುಗುವರು ಆಗ ಹೈ ಆಗ ಐಗುಪ್ತಕ್ಕೆ ಹೋಗಿ ಪ್ರವೇಶಿಸುತ್ತಿರುವ ಯಹೂದ್ಯ ಜನಶೇಷದವರೆಲ್ಲರೂ ನನ್ನ ಮಾತು ಸ ಸಾಗುತ್ತದೋ ತಮ್ಮ ಮಾತು ಸಾಗುತ್ತದೋ ಎಂದು ತಿಳಿದುಕೊಳ್ಳುವರು ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ದಂಡಿಸುವನೆಂಬುದಕ್ಕೆ ಒಂದು ಗುರುತು ಕಾಣುವುದು ನನ್ನ ಮಾತ ಮಾತುಗಳು ಕೆಡಿ ಕೆಡುವಿರಿ ನಿಮಗೆ ಕೇಡನ್ನು ಉಂಟು ಮಾಡುವವು ಎಂಬುದಾಗಿ ಅದರಿಂದಲೇ ನಿಮಗೆ ತಿಳಿದು ಬರುವುದು ಅದೇ ಅದೇನೆಂದರೆ ಈಗ ನಾನು ಯೋಧ್ಯದ ಅರಸನಾದ ಚಿತ್ಕಿಯನನ್ನು ಅವನ ಪ್ರಾಣ ಹುಡುಕುತ್ತಿದ್ದ ಶತ್ರುವಾದ ನೇಚರನ್ ನೇಚರನೆಂಬ ಬಾಬೆಲಿನ ಅರಸನ ಕೈಗೆ ಕೊಟ್ಟಂತೆ ಐಗುಪ್ತದ ಅರಸನಾದ ಪರೋಹ ಹ್ಮ್ ಯೋಪನನ್ನು ಅವನ ಪ್ರಾಣ ಹುಡುಕುವ ಶತ್ರುಗಳ ಕೈಗೆ ಕೊಡುವೆನು ಎಂಬದ್ದೇ ಇದು ಯೋಗನಾದ ನನ್ನ ನುಡಿ ಥ್ಯಾಂಕ್ ಯು ಬೃದ್ಯೂ ಸಿಸ್ಟರ್

ಯಹೋನು ಬಾರುಕನನ್ನು ಗದರಿಸಿದ್ದು ಧೈರ್ಯಗೊಳಿಸಿದ್ದು ಯೋಶಿಯನು ಯೋಶಿಯನ ಮಗನು ಯಹೋದ ಅರಸ ಅರಸನು ಆದ ಯಹೋ 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 ಯಾಕಿಮನ ಅಳಿಕೆಯ ನಾಲ್ಕನೆಯ ವರುಷದಲ್ಲಿ ನೇರಿಯನ ಮಗನಾದ ಬಾರಕನು ಎರೆಮಿಯನ ಎರೇಮಿಯನ ಮಾತುಗಳನ್ನು ಅವನ ಬಾಯಿಂದ ಬಂದ ಹಾಗೆಯೇ ಪುಸ್ತಕದಲ್ಲಿ ಬರೆದಿದಾಗ ಬರೆದಾಗ ಪ್ರವಾಸಿಯಾದ ಹೆರೇಮಿಯನು ಯಹೋವನ ಅಪ್ಪ ಪ್ರಕಾರ ಈ ವಾಕ್ಯವನ್ನು ಅವನಿಗೆ ನುಡಿದನು ಬಾರೋಕೆ ಬರೋಕನೆ ಇಸ್ರಾಯೇಲೆ ನಿನ್ನ ದೇವರಾದ ಯಹೋವನು ನಿನಗೆ ನಿನಗೆ ಹಾಗೆ ಹೇಳುತ್ತಾನೆ ನೀನು ನನ್ನ ಗತಿಯನ್ನು ಹೇಳು ಏನು ಹೇಳಲಿ ವೈತೆ ಪಡುತ್ತಿದ್ದ ನನ್ನನ್ನು ಯಹೋವನ್ನು ಹೆಚ್ಚಾಗಿ ದುಃಖಪಡಿಸಿದ್ದಾನೆ ನಾನು ನರಳಿ ನರಳಿ ದಣಿದಿದ್ ದಣಿದಿದ್ದೇನೆ ನನಗೆ ಯಾವ ವಿಶ್ರಾಂತಿಯು ದೊರಕದು ಎಂದು ಹೇಳಿದೆಯಲ್ಲ ಯಹೋವನ ಈ ವಾಕ್ಯವನ್ನು ಹೇಳು ಇಗೋ ನಾನು ಕಟ್ಟಿ ಕಟ್ಟಿದ್ದನ್ನು ನಾನೇ ಕೆಡುವುದೇ ಕೆಡುವೆನು ನಾನು ನೆಟ್ಟದನ್ನು ನಾನೇ ಕಿತ್ತು ಹಾಕುವೆನೋ ಹೌದು ಭೂಮಂಡಲದಲ್ಲೆಲ್ಲ ಹಾಗೆ ಮಾಡುವೆನೋ ಮಹಾಪದವಿ ಮಹಾಪದವಿಯನ್ನು ನಿರೀಕ್ಷಿಸಿಕೊಳ್ಳುತ್ತೇಯೋ ನಿರೀಕ್ಷಿಸಬೇಡ ಹಾ ನಾನು ನರಜನ್ಮ ದವರೆಲ್ಲರಿಗೂ ಕೆಡುವನುಂಟ ಕೆಡುವನುಂಟು ಮಾಡುವೆನು ಅದರ ಆದರೆ ನೀನು ಎಲ್ಲಿಗೆ ಹೋದರೂ ಪ್ರಾಣಿ ಒಂದಿಗೆ ಪ್ರಾಣಿ ಒಂದನ್ನೇ ಬಾಚಿಕೊಂಡು ಹೋಗುವುದಕ್ಕೆ ನೀನು ಅವಕಾಶ ಕೊಡು